ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ನ ತಿನ್ನೋರು ತಪ್ಪದೇ ತಿಳಿದುಕೊಳ್ಳಬೇಕಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈಗ ನಾವು ತಿನ್ನುತ್ತಿರುವ ಕೋಳಿಗಳನ್ನು ಕೋಳಿ ಫಾರಂನಲ್ಲಿ ಹೇಗೆಲ್ಲ ತಯಾರಿಸ್ತಾರೆ ಗೊತ್ತಾ ಹಾಗೂ ಆ ಕೋಳಿಗಳನ್ನು ಯಾವೆಲ್ಲ ಆಹಾರಗಳನ್ನು ಕೊಟ್ಟು ಸಾಕ್ತಾ ಇದ್ದಾರೆ ಅನ್ನುವ ವಿಷಯ ಕೂಡ ನಿಮಗೆ ಗೊತ್ತಿರೋದಿಲ್ಲ ಇದರ ಜೊತೆಗೆ ಆ ಕೋಳಿಗಳು ಎಷ್ಟು ಕ್ಲೀನ್ ಆಗಿರುತ್ತೆ ಹಾಗೂ ಎಷ್ಟು ಆರೋಗ್ಯಕರವಾಗಿ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆದರೆ ನಾವು ಮಾತ್ರ ಚಿಕನ್ ಅಂಗಡಿಗಳಿಂದ ಕೋಳಿ ಮಾಂಸವನ್ನ ಖರೀದಿ ಮಾಡಿ ಆಚೆ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ನಾವು ಹೆಲ್ತಿ ಚಿಕನ್ ಅಂತ ನಂಬಿ ಅದರಿಂದ ಬಗೆ ಬಗೆಯ ಅಡುಗೆಗಳನ್ನ ಮಾಡಿಕೊಂಡು ತಿಂತೀವಿ ಆದರೆ ಆ ಕೋಳಿಗಳು ಹುಟ್ಟಿದಾಗಿನಿಂದ ಹಿಡಿದು ಕೇವಲ ನಲವತ್ತು ದಿನಗಳಲ್ಲೇ ಎರಡೂವರೆ ಕೆ ಜಿಯಷ್ಟು ತೂಕಕ್ಕೆ ಬೆಳೆದು ಚಿಕನ್ ಅಂಗಡಿಗಳಿಗೆ ಟ್ರಾನ್ಸ್ಪೋರ್ಟ್ ಆಗ್ತಿದೆ ನಿಜಕ್ಕೂ ಆ ಕೋಳಿಗಳನ್ನು ಕೋಳಿ ಫಾರಂನಲ್ಲಿ ಹೇಗೆ ಸಾಕಲಾಗುತ್ತೆ ಹಾಗೂ ಆ ಕೋಳಿಗಳು ಎಷ್ಟರ ಮಟ್ಟಿಗೆ ಆರೋಗ್ಯವಂತವಾಗಿ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಕೋಳಿ ಮರಿಗಳನ್ನು ಮೊಟ್ಟೆಯಿಂದ ಬೇರ್ಪಡಿಸಿದ ಮೊದಲ ದಿನ ಅವುಗಳನ್ನು ಫ್ಯಾಕ್ಟ್ರಿ ಫಾರ್ಮ್ಸ್ಗೆ ಕಳುಹಿಸಲಾಗುತ್ತೆ ಆನಂತರ ಆ ಕೋಳಿ ಮರಿಗಳನ್ನು ಟ್ರೇಗಳಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡಲಾಗುತ್ತೆ ಅದರಲ್ಲಿ ಆರೋಗ್ಯವಂತವಾಗಿರುವ ಕೋಳಿ ಮರಿಗಳನ್ನು ನೆಕ್ಸ್ಟ್ ಸ್ಟೇಜ್ಗೆ ಕಳುಹಿಸಲಾಗುತ್ತೆ ಹಾಗೂ ವೀಕ್ ಆಗಿರುವ ಕೋಳಿ ಮರಿಗಳನ್ನು ಅಲ್ಲೇ ಬಿಟ್ಟು ಬಿಡಲಾಗುತ್ತೆ ಆನಂತರ ಅವುಗಳನ್ನು ಇನ್ಕ್ಯೂಬೇಟರ್ನಲ್ಲಿ ಇರಿಸಲಾಗುತ್ತೆ ಅಷ್ಟೇ ಅಲ್ಲದೆ ಒಂದು ವೇಳೆ ಯಾವುದಾದ್ರೂ ಮೊಟ್ಟೆಗಳಿಂದ ಕೋಳಿ ಮರಿಗಳು ಆಚೆ ಬಂದಿಲ್ಲ ಅಂದರೆ ಆ ಮೊಟ್ಟೆಗಳನ್ನು ಹೊಡೆದು ಸತ್ತಿರುವ ಕೋಳಿ ಮರಿಗಳನ್ನು ಹೇಗೆ ಹೊರತಗಿತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡಬಹುದು ಆನಂತರ ಆ ಕೋಳಿ ಮರಿಗಳನ್ನು ಕನ್ವೇಯರ್ ಬೆಲ್ಟ್ ಮುಖಾಂತರ ಮುಂದಿನ ಸ್ಟೇಜ್ಗೆ ಕಳುಹಿಸಲಾಗುತ್ತೆ ಆನಂತರ ಆ ಮರಿಗಳನ್ನು ಟ್ರೈನಲ್ಲಿ ತುಂಬಿ ಮತ್ತೆ ಅದರಲ್ಲಿ ವೀಕ್ ಆಗಿರುವ ಕೋಳಿ ಮರಿಗಳನ್ನು ಆಚೆ ತೆಗೆಯಲಾಗುತ್ತೆ ಆನಂತರ ಆ ವೀಕ್ ಆಗಿರುವ ಮರಿಗಳನ್ನು ಮೊಟ್ಟೆಯೊಂದಿಗೆ ಚೆನ್ನಾಗಿ ಕ್ರಷ್ ಮಾಡಿ ಬಿಸಾಡಲಾಗುತ್ತೆ ಸೊ ಟ್ರೈನಿಂದ ಸಪ್ರೇಟ್ ಮಾಡಲಾದ ಆರೋಗ್ಯವಂತ ಕೋಳಿ ಮರಿಗಳನ್ನು ವ್ಯಾಕ್ಸಿನೇಷನ್ ಡಿಪಾರ್ಟ್ಮೆಂಟ್ಗೆ ಕಳುಹಿಸಲಾಗುತ್ತೆ ಅಲ್ಲಿ ಆ ಕೋಳಿ ಮರಿಗಳಿಗೆ ವ್ಯಾಕ್ಸಿನೇಷನ್ ಜೊತೆಗೆ ಕೆಲವು ಡ್ರಗ್ಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುವ ಔಷಧಿಯನ್ನು ಇಂಜೆಕ್ಟ್ ಮಾಡಲಾಗುತ್ತೆ ಆನಂತರ ಆ ಎಲ್ಲ ಕೋಳಿ ಮರಿಗಳನ್ನು ಮತ್ತೆ ಟ್ರೇನಲ್ಲಿ ತುಂಬಿ ಅವುಗಳನ್ನು ಕೋಳಿ ಫಾರ್ಮ್ಗೆ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ ಆಗಲಿಂದ ಆ ಕೋಳಿ ಮರಿಗಳು ನಮ್ಮ ಬಳಿಗೆ ಮಾಂಸದ ರೂಪದಲ್ಲಿ ಬರುವವರೆಗೂ ಆ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಫಾರ್ಮ್ನಲ್ಲೇ ಜೀವನವನ್ನು ಕಳೆಯುತ್ತೆ ಸೊ ಆ ಕೋಳಿ ಮರಿಗಳು ಕೋಳಿ ಫಾರಂನಲ್ಲಿ ಕೇವಲ ನಲವತ್ತು ದಿನಗಳು ಮಾತ್ರವಿರುತ್ತೆ ಯಾಕಂದರೆ ಕೋಳಿಗಳ ಬೆಳವಣಿಗೆಯನ್ನು ಹೆಚ್ಚು ಮಾಡಲು ತಯಾರಿಸಿರುವ ಆ್ಯಂಟಿಬಯೋಟಿಕ್ಸ್ ಆ ಕೋಳಿ ಮರಿಗಳನ್ನು ಕೇವಲ ಮೂವತ್ತೈದರಿಂದ ನಲವತ್ತು ದಿನಗಳ ಒಳಗೆ ಎರಡೂವರೆ ಕೆ ಜಿ ತೂಕ ಬರುವ ರೀತಿ ಮಾಡುತ್ತೆ ಇದೇ ವೇಗದಲ್ಲಿ ಆಗ ತಾನೇ ಹುಟ್ಟಿದ ಮಗು ಬೆಳೆದರೆ ಕೇವಲ ಎರಡು ತಿಂಗಳುಗಳಲ್ಲೇ ಇನ್ನೂರ ಎಪ್ಪತ್ತೆರಡು ಕೆ ಜಿಗಳ ತೂಕವುಳ್ಳ ಮಗುವಾಗುತ್ತೆ ಸೊ ಆ ಕೋಳಿ ಮರಿಗಳು ಅಷ್ಟು ವೇಗವಾಗಿ ಬೆಳೆಯೋದ್ರಿಂದ ಅದರ ತೂಕವನ್ನು ಕಾಲುಗಳು ತಡೆಯಲು ಆಗದೆ ಆ ಕೋಳಿ ಮರಿಗಳು ಕೆಳಗೆ ಬಿದ್ದೋಗ್ತಾ ಇರುತ್ತೆ ಆನಂತರ ಇವುಗಳನ್ನು ಮತ್ತೆ ಸಪ್ರೇಟ್ ಮಾಡ್ತಾರೆ ಸೊ ಇಷ್ಟೆಲ್ಲ ನಡೆದ ನಂತರ ನಲವತ್ತನೇ ದಿನ ಇವುಗಳನ್ನು ಚಿಕನ್ ಶಾಪ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಸೊ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಮುನ್ನೂರು ಮಿಲಿಯನ್ ಚಿಕನ್ ಆಹಾರವಾಗಿ ಸೇವಿಸ್ತಾರೆ ಅಷ್ಟೇ ಅಲ್ಲದೆ ಕೋಳಿ ಮಾಂಸವನ್ನ ಮಾರುವ ಅಂಗಡಿಗಳು ಕ್ಲೀನಾಗಿ ಇಲ್ಲದೆ ಇರೋದ್ರಿಂದ ನಮಗೆ ಮಲೇರಿಯಾ ಜಾಂಡಿಸ್ ಟೈಫಾಯ್ಡ್ ಬರಬಹುದು ಅಂತ ಗೊತ್ತಾಗಿದೆ ಇದರ ಜೊತೆಗೆ ಆ ಕೋಳಿಗಳಿಗೆ ಇಂಜೆಕ್ಟ್ ಮಾಡಲಾಗಿರುವ ಆ್ಯಂಟಿಬಯೋಟಿಕ್ನಿಂದ ನಮಗೆ ಅನೇಕ ರೀತಿಯ ಹೈಜಿನಿಕ್ ಪ್ರಾಬ್ಲಮ್ಗಳು ಕೂಡ ಬರಬಹುದು ಸೊ ಈ ವಿಷಯದ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದರೂ ಸಹ ಯಾರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕೇರ್ಲೆಸ್ನೆಸ್ ಮಾಡ್ತಾ ಇದ್ದಾರೆ ಇದನ್ನು ಸ್ಟಾಪ್ ಮಾಡದೇ ಇದ್ದರೆ ಇದು ಹಾಗೆ ಮುಂದುವರಿತಾನೆ ಇರುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು